ಬೆಂಗಳೂರಿನಲ್ಲಿ ನಲವತ್ತೆಂಟಕ್ಕೂ ಹೆಚ್ಚು ಶಾಲೆಗಳಿಗೆ ಬಾಂಬ್ ಬೆದರಿಕೆ ಕರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಮೇಲ್ ಜಾಡು ಹಿಡಿದಿದ್ದಾರೆ ಸೈಬರ್ ಕ್ರೈಂ ಪೊಲೀಸರು ಇನ್ನು ವಿದೇಶದಲ್ಲೇ ಕೂತು ಬೆದರಿಕೆ ಮೇಲ್ ಕಳಿಸಿರುವ ದುಷ್ಕರ್ಮಿಗಳು ಈಗಾಗಲೇ ಈ ಒಂದು ಜಾಡನ್ನು ಪತ್ತೆ ಹಚ್ಚೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಇನ್ನು ಬಿಬಲ್ ಡಾಟ್ ಕಾಮ್ ಬಳಸಿ ಮೇಲ್ ಮಾಡಿರುವಂತಹ ದುಷ್ಕರ್ಮಿಗಳು ಯುರೋಪ್ನಲ್ಲಿ ಕುಳಿತು ಮೇಲ್ ಕಳಿಸಿರೋ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಪೊಲೀಸರು ಈಗಾಗಲೇ ಲೊಕೇಶನ್ ಸಿಗದಂತೆ ಹ್ಯಾಕ್ ಮಾಡಿ ಸಂದೇಶವನ್ನು ರವಾನೆ ಮಾಡಿದ್ದಾರೆ ದುಷ್ಕರ್ಮಿಗಳು ಸೈಬರ್ ತಜ್ಞರ ಮೂಲಕ ಬೆದರಿಕೆ ಮೇಲ್ ಬೆನ್ನತ್ತಿದ ಪೊಲೀಸರು ಈ ಹಿಂದೆ ಕೆಲವು ವಿದೇಶಗಳಿಗೂ ಕೂಡ ಬೆದರಿಕೆ ಮೇಲ್ ಕಳಿಸಿದ್ದಂತಹ ಕಿಡಿಗೇಡಿಗಳು ಬೇರೆ ದೇಶಗಳ ಶಾಲೆಗಳಿಗೂ ಕೂಡ ಬಿವಲ್ ಡಾಟ್ ಕಾಮ್ನಿಂದ ಬಾಂಬ್ ಬೆದರಿಕೆ ಸಂದೇಶವನ್ನು ಕಳಿಸಿದಂತಹ ದುಷ್ಕರ್ಮಿಗಳ ಮಾಹಿತಿ ಸಿಕ್ಕಿರುವಂಥದ್ದು ಈ ಬಾರಿ ಬೆಂಗಳೂರಿನ ಶಾಲೆಗಳನ್ನು ಟಾರ್ಗೆಟ್ ಮಾಡಿದಂತಹ ಕಿಡಿಗೇಡಿಗಳು ಈಗ ಇವರನ್ನ ಬೆನ್ನತ್ತಿ ಈಗ ಪೊಲೀಸರು ಬಲೆ ಬೀಸಿದ್ದಾರೆ ಯಾರು ಎಲ್ಲಿಂದ ಯಾಕೆ ಈ ಮೇ ಈ ಇಮೇಲನ್ನು ಕಳಿಸಿದ್ರು ಅನ್ನೋದ್ರ ಬಗ್ಗೆ ತನಿಖೆ ಮುಂದುವರೆದಿರುವಂಥದ್ದು ಈಗಾಗಲೇ ಬೆಂಗಳೂರಿನಲ್ಲಿ ಬೆಳಗ್ಗೆ ಈ ಒಂದು ವಿಚಾರ ಬಹಳಷ್ಟು ಸಂಚಲನ ಸೃಷ್ಟಿ ಮಾಡಿತ್ತು ಯಾವ್ಯಾವ ಶಾಲೆಗಳಿಗೆ ಈ ಒಂದು ಬಾಂಬ್ ಬೆದರಿಕೆ ಮೇಲ್ ಹೋಗಿತ್ತಲ್ಲ ಅಲ್ಲೆಲ್ಲವೂ ಕೂಡ ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು ಅದೇ ರೀತಿಯಾಗಿ ಪೋಷಕರು ತಮ್ಮ ತಮ್ಮ ಮಕ್ಕಳನ್ನ ಮನೆಗೆ ಕರೆದುಕೊಂಡು ಬರೋದಕ್ಕೆ ಮುಗಿಮುಗಿಯಾಗಿ ಮುಗಿಯಾಗಿ ಹೋದರೂ ಮಕ್ಕಳನ್ನ ಮನೆಗೆ ಕರ್ಕೊಂಡು ಹೋಗಿದ್ದಾರೆ ಈಗಾಗಲೇ ಸ್ಕ್ವಾಡ್ ಮತ್ತು ಬಾಂಬ್ ನಿಷ್ಕ್ರಿಯ ದಳ ಕೂಡ ತೆರಳಿ ಪರಿಶೀಲನೆ ಮಾಡಿರುವಂಥದ್ದು ಬೆಳಿಗ್ಗೆ ಅಟ್ ಪೀಬಲ್ ಡಾಟ್ ಕಾಮ್ ಅಂಥೇಳಿ ಆ ಮೇಲ್ ಐ ಡಿಯಿಂದ ಮೆಸೇಜ್ ಹಾಕಿದ್ದಾರೆ ಬೆಂಗಳೂರಿನ ಹೊರೆಯವಲದಲ್ಲಿರ್ತಕ್ಕಂಥ ಹದಿನೈದು ಶಾಲೆಗಳನ್ನು ಪಟ್ಟಿನೂ ಕೂಡ ಹಾಕಿದ್ದಾರೆ ನಮಗೆ ಕಮಿಷನರ್ಗೆ ಮೆಸೇಜ್ಗಳು ಬಂದ ತಕ್ಷಣವೇ ಅವರು ಶಾಲೆಗಳಿಗೆ ಬಾಂಬ್ ಸ್ಕ್ವಾಡನ್ನು ಕಳಿಸಿ ಅದನ್ನು ಚೆಕ್ ಮಾಡೋವಂಥ ಕೆಲಸವನ್ನು ಮಾಡಿದ್ದಾರೆ ಆತಂಕಕಾರಿಯಾದಂಥ ವಿಚಾರ ಏನು ಅಂತ ಹೇಳಿದರೆ ಈ ರೀತಿ ಪದೇ ಪದೇ ಮಾಡುವಾಗ ಎರಡು ಮೂರು ಸಾರಿ ಹೋಗ್ಸ್ ಮಾಡೋದು ನಾಲ್ಕನೇ ಸಾರಿ ಐದನೇ ಸಾರಿ ಆರನೇ ಸಾರಿ ಯಾವಾಗಲೂ ಒಂದು ಸಾರಿ ಏನಾದರೂ ಆ ರೀತಿ ಘಟನೆ ನಡೆದು ಹೋಗ್ಬಿಟ್ರೆ ಅದಕ್ಕಿಂತ ದೊಡ್ಡ ಅನಾಹುತ ನಮಗೆ ಬೇರೆ ಇರೋದಿಲ್ಲ ಯಾರೂ ಆ ಮೇಲ್ ಐ ಡಿಯನ್ನು ನಮಗೆ ಸಿಕ್ಕಿದೆ ಅದನ್ನು ಈಗಾಗಲೇ ನಾವು ಸಿ ಐ ಡಿ ವತಿಯಿಂದ ಮತ್ತು ನಮ್ಮ ಟೆಕ್ನಿಕಲ್ ಟೀಮ್ ವತಿಯಿಂದ ನಾವು ವೆರಿಫಿಕೇಶನ್ ಮಾಡ್ತೇವೆ ಇದರ ಮೂಲವನ್ನು ಹುಡುಕಿ ಯಾರು ಹಾಕಿದ್ದಾರೆ ಇದನ್ನು ನಾವು ಪರಿಶೀಲನೆ ಮಾಡಿಕೊಂಡು ಅದರ ಕ್ರಮ ಮುಂದೆ ಏನು ಮಾಡಬೇಕು ಇನ್ನು ಬಾಂಬ್ ಬೆದರಿಕೆ ಸಂದೇಶದ ಬಗ್ಗೆ ಪೊಲೀಸ್ ಇಲಾಖೆ ಮಹತ್ವದ ಸಭೆಯನ್ನು ಮಾಡಿದೆ ಗೃಹ ಸಚಿವರ ಸಭೆಗೂ ಮುನ್ನ ಹಿರಿಯ ಪೊಲೀಸ್ ಅಧಿಕಾರಿಗಳು ಸಭೆಯನ್ನು ಮಾಡಿದ್ದಾರೆ ಮಹತ್ವದ ಸಭೆಯಲ್ಲಿ ಬಹಳಷ್ಟು ಚರ್ಚೆಗಳಾಗಿದ್ದಾವೆ ಯಾಕಂದರೆ ಈ ಹಿಂದೆ ಕೂಡ ಇದೇ ರೀತಿಯಾದಂತಹ ಇಮೇಲ್ಗಳು ಬಂದಿದ್ವು ಈಗ ಒಟ್ಟು ನಲವತ್ತೆಂಟು ಶಾಲೆಗಳಿಗೆ ಇಮೇಲ್ ಮೂಲಕ ಬಾಂಬ್ ಎದುರಿಕೆ ಬಂದಿದೆ ಹಾಗಾಗಿ ಬಹಳಷ್ಟು ಗಂಭೀರವಾಗಿ ಈ ಒಂದು ಪ್ರಕರಣವನ್ನು ಪರಿಗಣಿಸಲಾಗಿದೆ ಡಿಜೆಪಿಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ ಕಮಿಷನರ್ ದಯಾನಂದ್ ಕೆಲವೇ ಕ್ಷಣಗಳಲ್ಲಿ ಗೃಹ ಸಚಿವರ ಜೊತೆ ಮತ್ತೊಂದು ಸುತ್ತಿನ ಸಭೆ ನಡೆಯುತ್ತೆ ಡಿ ಜಿ ಪಿ ಅಲೋಕ್ ಮೋಹನ್ ಹಾಗೂ ಕಮಿಷನರ್ ದಯಾನಂದ್ ಜೊತೆ ಈ ಒಂದು ಸಭೆ ನಡೆಯುತ್ತೆ ಸಭೆಯಲ್ಲಿ ಹಲವು ಮಹತ್ವದ ವಿಚಾರಗಳು ಚರ್ಚೆಯಾಗುತ್ತೆ ಯಾಕಂತಂದರೆ ಪದೇ ಪದೇ ಈ ರೀತಿಯಾಗಿ ಬಾಂಬ್ ಬೆದರಿಕೆ ಇಮೇಲ್ಗಳು ಪತ್ರಗಳು ಬರ್ತಾ ಇರುವುದರಿಂದ ಸಾಕಷ್ಟು ಜನರಲ್ಲಿ ಆತಂಕವನ್ನು ಸೃಷ್ಟಿಯಾಗ್ತಾ ಇದೆ ಮತ್ತು ಮಕ್ಕಳ ಮೇಲೆ ಕೂಡ ಬೇರೆದೇ ರೀತಿಯಾದಂತಹ ಪರಿಣಾಮ ಬೀರುವಂತಹ ವಿಚಾರವನ್ನ ಇಟ್ಕೊಂಡು ಈ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಆಗಬಾರದು ಅದಕ್ಕೆಲ್ಲ ಏನೆಲ್ಲ ಕಠಿಣ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಸುತ್ತಿನ ಸಭೆ ಆಗಿದೆ ಪೊಲೀಸ್ ಕಮಿಷನರ್ ಮತ್ತೆ ಹಿರಿಯ ಅಧಿಕಾರಿಗಳು ಸಭೆ ಮಾಡಿದ್ದಾರೆ ಈಗ ಮತ್ತೊಂದು ಸುತ್ತಿನ ಸಭೆ ಕೂಡ ಆಗುತ್ತೆ ಅದು ಗೃಹ ಸಚಿವರ ಜೊತೆ ಬೆದರಿಕೆ ಇಮೇಲ್ ಹಾಗೂ ತನಿಖೆ ಬಗ್ಗೆ ಗೃಹ ಸಚಿವರಿಗೆ ಮಾಹಿತಿ ಕೊಡ್ತಾರೆ ಅಧಿಕಾರಿಗಳು ಆ ಒಂದು ಸಂದರ್ಭದಲ್ಲಿ ಒಂದಿಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ತಾರೆ ಎಸ್ ಈಗಾಗಲೇ ಪೊಲೀಸ್ ಇಲಾಖೆ ಇದನ್ನು ಗಂಭೀರವಾಗಿ ಪರಿಗಣಿಸಿದೆ ಇವತ್ತು ವಿಪಕ್ಷಗಳು ಕೂಡ ಬಹಳಷ್ಟು ಆಕ್ರೋಶವನ್ನು ಹೊರಹಾಕಿದ್ವು ಪೊಲೀಸ್ ಇಲಾಖೆ ಇದನ್ನು ಬಹಳಷ್ಟು ಕಟ್ಟುನಿಟ್ಟಾಗಿ ಏನು ತನಿಖೆಯನ್ನು ಮಾಡಬೇಕು ಇದು ಪದೇ ಪದೇ ಇದೇ ರೀತಿಯಾದಂಥ ಒಂದಿಷ್ಟು ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಪ್ರಕರಣಗಳು ಬರಬಾರದು ಯಾಕಂತಂದ್ರೆ ಇಲ್ಲಿ ಒಂದು ಧರ್ಮದ ವಿಚಾರವನ್ನ ಇಟ್ಕೊಂಡು ಒಂದಿಷ್ಟು ಪತ್ರದಲ್ಲಿ ವಿಚಾರಗಳನ್ನು ಉಲ್ಲೇಖ ಮಾಡಲಾಗಿದೆ ಹಾಗಾಗಿ ಬಹಳಷ್ಟು ಗಂಭೀರವಾಗಿ ಈ ಒಂದು ವಿಚಾರವನ್ನು ತೆಗೆದುಕೊಳ್ಳಲಾಗಿರುವಂಥದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನ ಪಡಿತಾ ಹೋಗೋಣ ನಮ್ಮ ಪ್ರತಿನಿಧಿ ಮುನಿರಾಜು ಕಮಿಷನರ್ ಕಚೇರಿಯಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮುನಿರಾಜು ಈಗಾಗಲೇ ಒಂದು ಸುತ್ತಿನ ಸಭೆ ಆಗಿದೆ ಈಗ ಮತ್ತೊಂದು ಸುತ್ತಿನ ಸಭೆ ಕೂಡ ಆಗುತ್ತೆ ಅದು ಗೃಹ ಸಚಿವರ ಜೊತೆ ಏನೆಲ್ಲ ಮಾತುಕತೆ ಆಯ್ತು ಸೊ ಗೃಹ ಸಚಿವರಿಗೆ ಯಾವೆಲ್ಲ ಮಾಹಿತಿಗಳನ್ನ ಕೊಡ್ಲಿದ್ದಾರೆ ಅಧಿಕಾರಿಗಳು ಅಂತ ಚೇತನ್ ಏನು ಶಾಲೆಗಳಿಗೆ ಬೆದರಿಕೆ ಇಮೇಲ್ ಏನ್ ಬಂದಿತ್ತು ಈಗ ಈ ಒಂದು ಪ್ರಕರಣ ಈಗ ಪೊಲೀಸರಿಗೆ ದೊಡ್ಡ ತಲೆನೋವಾಗಿ ಪರಿಣಾಮಿಸ್ತಾ ಇರೋದು ಅದು ಬೆಂಗಳೂರು ಪೊಲೀಸರಿಗೆ ಮಾತ್ರ ಅಲ್ಲ ಅದೀಗ ಡಿಜಿ ಕಚೇರಿಗೂ ಸಹ ವ್ಯಾಪಿಸಿದೆ ಯಾಕಂದ್ರೆ ಪದೇ ಪದೇ ಆಗಿ ಬೆಂಗಳೂರಿನ ಖಾಸಗಿ ಶಾಲೆಗಳನ್ನೇ ಈ ರೀತಿ ಟಾರ್ಗೆಟ್ ಮಾಡಿ ಒಂದು ಬೆದರಿಕೆ ಇಮೇಲ್ ಅನ್ನು ಕಳಿಸ್ತಾ ಇದ್ರೆ ಮುಂದೊಂದು ದಿನ ಇದು ಮುಂದೆ ಯಾವ ರೀತಿ ಯಾವ ರೀತಿ ಅನಾಹುತಗಳಿಗೆ ದಾರಿ ಆಗುತ್ತೋ ಅಥವಾ ಮುಂದೆ ಯಾವ ರೀತಿ ಸಂದೇಶ ಕೊಡುತ್ತೋ ಅನ್ನೋ ಒಂದು ಭೀತಿ ಈಗ ಪೊಲೀಸರಲ್ಲಿ ಕಾಡ್ತಾ ಇರೋದು ಅದರಿಂದ ಹೇಗಾದ್ರೂ ಮಾಡಿ ಈ ಒಂದು ಬೆದರಿಕೆ ಇಮೇಲ್ ರವಾನೆ ಏನ್ ಬರ್ತಾ ಇದೆ ಅದಕ್ಕೆ ಒಂದು ಫುಲ್ ಸ್ಟಾಪ್ ಇಡಬೇಕು ಮತ್ತೆ ಅದಕ್ಕೆ ಒಂದು ಬ್ರೇಕ್ ಹಾಕಬೇಕು ಅಂತ ಹೇಳಿ ಪೊಲೀಸ್ ಇಲಾಖೆ ಒಂದು ಗಂಭೀರವಾಗಿ ಈ ಒಂದು ಪ್ರಕರಣವನ್ನು ಪರಿಗಣಿಸಿದೆ ಆ ಸಲುವಾಗಿ ಇವತ್ತು ಬೆಂಗಳೂರಿನ ಹಿರಿಯ ಅಧಿಕಾರಿಗಳು ಮತ್ತೆ ರಾಜ್ಯ ಏನು ಡಿಜಿಪಿ ಆಗಿರುವಂತಹ ಒಂದು ಅಲೋಕ್ ಮೋಹನ್ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಸಹ ಈಗಾಗಲೇ ಹಿರಿಯ ಅಧಿಕಾರಿಗಳು ಮಾಡಿರೋದು ಈ ವೇಳೆ ಏನು ನಗರ ಪೊಲೀಸ್ ಆಯುಕ್ತರು ಇವತ್ತು ಬಂದಿರುವಂತಹ ಬೆದರಿಕೆ ಇ ಮೇಲ್ಗಳ ಬಗ್ಗೆ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಸುಮಾರು ನಗರದ ನಲವತ್ತ ಎಂಟು ಖಾಸಗಿ ಶಾಲೆಗಳಿಗೆ ಈ ಒಂದು ಬೆದರಿಕೆ ಇ ಮೇಲ್ ಬಂದಿದ್ದು ಈಗಾಗಲೇ ಅದಕ್ಕೆ ತಕ್ಕಂತೆ ಏನೆಲ್ಲ ಒಂದು ಆಕ್ಷನ್ ಅನ್ನ ತೆಗೆದುಕೊಳ್ಳಲಾಗಿದೆ ಮತ್ತೆ ಏನೆಲ್ಲ ಸುರಕ್ಷತೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅನ್ನೋ ಅನ್ನೋ ಒಂದು ಮಾಹಿತಿಯನ್ನ ಈಗ ಡಿಜಿ ಪಿ ಅವರಿಗೆ ಕೊಟ್ಟಿದ್ದಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಏನು ಗೃಹ ಸಚಿವರ ಜೊತೆ ಡಿಜಿಪಿ ಅಲೋಕ್ ಮೋಹನ್ ಮತ್ತೆ ಕಮಿಷನರ್ ಅವರು ಸಹ ಒಂದು ಸಭೆಯನ್ನು ಮಾಡ್ತಾರೆ ಈ ವೇಳೆ ಏನು ಬೆಂಗಳೂರಿನಲ್ಲಿ ಬಂದಿರುವಂತಹ ಈ ಒಂದು ಬೆದರಿಕೆ ಇ ಮೇಲ್ ಮತ್ತೆ ಪೊಲೀಸ್ ಇಲಾಖೆ ಕೈಗೊಂಡಿರುವಂತಹ ಒಂದು ಕ್ರಮಗಳು ಮತ್ತೆ ತನಿಖೆ ಹಾದಿ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಗೃಹ ಸಚಿವರಿಗೂ ಸಹ ಒಂದು ಮಾಹಿತಿಯನ್ನು ಕೊಡ್ತಾರೆ ಆ ನಂತರ ಈ ಒಂದು ಜಾಡನ್ನ ಯಾವ ರೀತಿ ಭೇದಿಸಬೇಕು ಏನು ವಿದೇಶದಲ್ಲಿ ಕುಳಿತುಕೊಂಡು ಈ ರೀತಿಯಾಗಿ ಬೆಂಗಳೂರಿನ ಶಾಲೆಗಳಿಗೆ ಒಂದು ಬೆದರಿಕೆ ಮೇಲ್ ಕಳಿಸ್ತಾರೆ ಈ ಒಂದು ಜಾಡನ್ನ ಭೇದಿಸೋದಿರಬಹುದು ಮತ್ತೆ ಆ ಒಂದು ಲಿಂಕ್ ಯಾವ ರೀತಿ ಪತ್ತೆ ಮಾಡಿ ಅವರ ಮೇಲೆ ಆಕ್ಷನ್ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಕ್ರಮಗಳ ಬಗ್ಗೆ ಗೃಹ ಸಚಿವರಿಗೆ ಒಂದು ಮಾಹಿತಿಯನ್ನು ಚೇತನ್ ಎಸ್ ಮುನಿರಾಜುಗೆ ಇನ್ನೊಂದು ವಿಚಾರ ಕೂಡ ನಾವು ನೆನ್ಪು ಮಾಡ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ಈ ಹಿಂದೆ ಕೂಡ ಇಂಥದೇ ಪ್ರಕರಣ ಆಗಿತ್ತು ಅದು ಬೆಂಗಳೂರಿನಿಂದನೇ ಮಾಡಿದ್ರು ವಿಚಾರ ಈ ಒಂದು ಪ್ರಕರಣವನ್ನು ಬೇಧಿಸಿದಾಗ ಗೊತ್ತಾಗಿತ್ತು ಹಾಗಾಗಿ ಈ ಪ್ರಕರಣ ಕೂಡ ಅದೇ ರೀತಿಯಾಗಿ ಆಗಿರಬಹುದಾ ಯಾಕಂತಂದ್ರೆ ಎಲ್ಲೋ ಕುತ್ಕೊಂಡು ಎಲ್ಲಿಂದನೂ ಮೇಲ್ ಮಾಡಿದೀವಿ ಅನ್ನೋ ರೀತಿಯಾಗಿ ಬಿಂಬಿಸಿಕೊಳ್ಳೋ ರೀತಿಯಾಗಿ ಈ ರೀತಿಯಾಗಿ ಕೆಲಸಗಳನ್ನ ಮಾಡಬಹುದು ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಯಾಕಂತಂದ್ರೆ ಆಗ್ಲೇ ನಾವು ಇದೇ ಸೈಬರ್ ಸ್ಪೆಷಲಿಸ್ಟ್ ಅವ್ರ ಜೊತೆ ಮಾತನಾಡಿದಾಗ ಕೂಡ ಅವರು ಕೂಡ ಹೇಳಿಕೆಯನ್ನ ಕೊಡ್ತಾ ಇದ್ರು ಇಲ್ಲ ಈ ರೀತಿಯಾಗಿ ಮಾಡಬಹುದು ಏನು ಇಲ್ಲ ಅನ್ನುವಂತ ಹೇಳಿಕೆ ಕೊಟ್ಟಿದ್ರು ಆ ರೀತಿಯಾದಂತಹ ಆಗಿರುವಂತಹ ಏನಾದ್ರೂ ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹಿರಿಯ ಅಧಿಕಾರಿಗಳು ಮಾಹಿತಿ ಕೊಟ್ರಾ ಅಂತ ಚೇತನ್ ಈಗ್ಲೂ ಸಹ ಈ ಒಂದು ಪ್ರಕರಣದಲ್ಲಿ ಅದೇ ರೀತಿಯಾಗಿ ಒಂದು ಕೃತ್ಯವನ್ನು ಎಸಗಿದ್ದಾರೆ ಅನ್ನೋದು ಮಾಹಿತಿ ಈಗ ಸೈಬರ್ ಪೊಲೀಸರಿಗ ಏನು ತನಿಖೆ ವೇಳೆ ಗೊತ್ತಾಗ್ತಿರೋದು ಈಗಾಗಲೇ ಸಿಐಡಿ ಮತ್ತೆ ಬೆಂಗಳೂರು ನಗರದ ಒಂದು ಪೊಲೀಸ್ ಅಧಿಕಾರಿಗಳು ಏನಿದ್ರೆ ಸುಮಾರು ನಾಲ್ಕು ತಂಡಗಳು ಈ ಒಂದು ಇಮೇಲ್ ಮೇಲ್ ಜಾಡನ್ನು ಹಿಡಿದು ತನಿಖೆ ಮಾಡ್ತಾ ಇರೋದು ಆದ್ರಿಂದ ಈಗ ಪ್ರಾಥಮಿಕ ಮಾಹಿತಿಯಂತೆ ವಿದೇಶದಿಂದಲೇ ಇವತ್ತು ಸಹ ಒಂದು ಮೇಲ್ಗಳನ್ನು ಇವತ್ತು ಬೆಂಗಳೂರಿಗೆ ಕಳಿಸಿರುವಂತಹ ಶಂಕೆ ವ್ಯಕ್ತವಾಗಿದೆ ಏನು ಈಗಾಗಲೇ ಯುರೋಪ್ ಮುಖಾಂತರ ಯುರೋಪ್ ದೇಶದ ಒಂದು ಕಂಟ್ರಿಯಿಂದ ಈ ಒಂದು ಮೇಲ್ಗಳು ಬಂದಿರಬಹುದು ಆದ್ರೆ ಅಲ್ಲಿನ ಒಂದು ಲೊಕೇಶನ್ ಮಾರ್ಬ್ ಅದನ್ನ ಬೇರೆ ಕಡೆಗೆ ಲೊಕೇಶನ್ ತಿರುಚಿದಂತೆ ಒಂದು ಮಾಡುವಂತ ತಂತ್ರಜ್ಞಾನ ಇದೆ ಆ ಒಂದು ತಂತ್ರಜ್ಞಾನವನ್ನು ಬಳಸಿಕೊಂಡು ಬೇರೆ ಕಡೆಯಿಂದ ಈ ಒಂದು ಮೇಲ್ಗಳನ್ನ ಗಳನ್ನ ಕಳಿಸಿರುವಂತಹ ಶಂಕೆ ಈಗ ವ್ಯಕ್ತವಾಗಿರುವಂತದ್ದು ಅದರಿಂದ ಈ ಒಂದು ಐಪಿ ಅಡ್ರೆಸ್ ಏನಿದೆ ಆ ಒಂದು ಐಪಿ ಅಡ್ರೆಸ್ ಗಳನ್ನ ಪತ್ತೆ ಮಾಡುವಂತ ಕೆಲಸದಲ್ಲಿ ಈಗ ಯಾಕಂದ್ರೆ ಯುರೋಪ್ ಮುಖಾಂತರ ಮೇಲನ್ನ ಕಳಿಸಿರಬಹುದು ಆದ್ರೆ ಅವರು ಬೇರೆಡೆ ಕೂತ್ಕೊಂಡು ಐಪಿ ಅಡ್ರೆಸ್ ಅನ್ನು ಮಿಸ್ಯೂಸ್ ಮಾಡಿರಬಹುದು ಮತ್ತೆ ಹ್ಯಾಕ್ ಮಾಡಿ ಒಂದು ಒಂದು ಮೇಲ್ಗಳನ್ನು ಕಳಿಸಿರುವಂತ ಶಂಕೆ ವ್ಯಕ್ತವಾಗಿ ಈಗ ತನಿಖೆಯನ್ನ ಕೈಗೊಂಡಿದ್ದಾರೆ ಚೇತನ್ ಯು ಓಕೆರಾಜು ನಿಮ್ಮೆಲ್ಲ ಗಾಗಿ ಇದೇ ವಿಚಾರ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ನಮ್ಮ ಜೊತೆ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ ಡಾಕ್ಟರ್ ಶುಭಮಂಗಲ ಅವರು ಸೈಬರ್ ಎಕ್ಸ್ಪರ್ಟ್ ಮೇಡಮ್ ನಮಸ್ತೆ ನಮಸ್ತೆ ಈ ವಿಚಾರಕ್ಕೆ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬಹುದು ಮುಂದಿನ ದಿನಗಳಲ್ಲಿ ಅಂತ ಯಾಕಂದ್ರೆ ಹಿಂದೆ ಕೂಡ ಈ ಪ್ರಕರಣಗಳು ಬಂತು ಅದನ್ನ ಪೊಲೀಸರು ಕೂಡ ಬೇಯಿಸಿದ್ರು ಈಗ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಪ್ರಕರಣಗಳು ಮತ್ತೆ ಮರುಕಳಿಸಬಾರದು ಅಂದ್ರೆ ಏನ್ ಮಾಡಬಹುದು ಅಂತ ಖಂಡಿತವಾಗ್ಲು ಈ ತರದ್ದು ಪದೇ ಪದೇ ನಮ್ಮಲ್ಲಿ ನಡೀತಾನೆ ಇದೆ ಇದನ್ನ ತಡೆ ಹಿಡಬೇಕು ಅಂದ್ರೆ ಮೊದಲನೇದು ನಾವು ಮಾನಿಟರಿಂಗ್ ಸೆಂಟರ್ ಗಳನ್ನ ಮಾಡಿಕೊಂಡು ಟ್ರಾಫಿಕ್ಗಳನ್ನ ನಾವು ಮಾನಿಟರ್ ಮಾಡೋದಕ್ಕೆ ಶುರು ಮಾಡಬೇಕು ಈ ತರದ ಇಮೇಲ್ ಗಳು ಹರಿದಾಡ್ತಿದೆ ಅನ್ನೋದು ಮಾನಿಟರ್ ಮಾಡಕ್ ಶುರು ಮಾಡಿದಾಗ ಆಟೋಮೆಟಿಕ್ ಆಗಿ ಅಲರ್ಟ್ಗಳ ಮೂಲಕ ನಮಗೆ ಗೊತ್ತಾಗ್ಬಿಡತ್ತೆ ಸೊ ಎಲ್ಲಿಂದ ಶುರು ಆಗ್ತಾ ಇದೆ ಎಲ್ಲಿಗೆ ಹೋಗ್ತಾ ಇದೆ ಯಾರು ಮಾಡ್ತಾ ಇದಾರೆ ಇದೆಲ್ಲಾ ವಿಷಯಗಳು ತಕ್ಷಣ ಗೊತ್ತಾಗೋದ್ರಿಂದ ಆ ಇಮೇಲ್ ಗಳು ಮುಂದಕ್ಕೆ ಹೋಗೋದನ್ನ ತಡೆ ಹಿಡಿಯೋದರ ಜೊತೆಗೆ ಯಾರು ಮಾಡ್ತಾ ಇದಾರೆ ಯಾತಕ್ಕಾಗಿ ಮಾಡ್ತಾ ಇದ್ದಾರೆ ಅಂತ ಕಂಡು ಹಿಡಿಯೋದಿದೆಯಲ್ಲ ಅದು ಕೂಡ ಸುಲಭ ಆಗೋಗುತ್ತೆ ಸೊ ಈ ಸಾಕ್ ಸೆಂಟರ್ಸ್ ಸ್ಟೇಟ್ ವೈಸ್ ನ್ಯಾಷನಲ್ ವೈಡ್ ನಮ್ದು ಹೇಗೆ ಎಸ್ ಸಿಆರ್ ಬಿ ಎನ್ ಬಿ ಇದೆಯೋ ಅದೇ ತರವಾಗಿ ನಾವು ಸಾಕ್ ಸೆಂಟರ್ಸ್ ನ ರಾಜ್ಯಕ್ಕೆ ಹಾಗೂ ನಮ್ಮ ದೇಶಕ್ಕೆ ಮಾನಿಟರಿಂಗ್ ಸೆಂಟರ್ಸ್ ಆಗಿ ಮೇನ್ ಆಗಿ ನಾವು ಅಳವಡಿಸ್ಕೊಳ್ಳೋದ್ರಿಂದ ಇಂತಹ ಎಲ್ಲಾ ತೊಂದರೆಗಳನ್ನು ನಾವು ತಡೆಹಿಡಿಬಹುದು ಸ ಮೇಡಮ್ ಈಗ ಇನ್ನೊಂದು ವಿಚಾರ ಅಂದರೆ ಈಗ ಇದು ಮೊದಲನೇ ಬಾರಿ ಅಲ್ಲ ಈ ಬಾರಿ ಏನೋ ನಲವತ್ತೈದು ಶಾಲೆಗಳು ಅಥವಾ ಮೂವತ್ತು ಶಾಲೆಗಳಂತ ಏನು ಹೇಳ್ತಿದ್ದೀವಲ್ಲ ಈ ಮೇಲ್ ಬಂದಿದೆ ಅಂತ ಈ ಹಿಂದೆ ಕೂಡ ಇದೇ ರೀತಿಯಾದಂಥ ಶಾಲೆಗಳಿಗೆ ಮತ್ತು ಬೇರೆ ಬೇರೆ ಕಂಪನಿಗಳಿಗೆ ಈ ರೀತಿಯಾದಂಥ ಬೆದರಿಕೆಗಳು ಬಂದಿದ್ದಾವೆ ಇದೇ ರೀತಿಯಾಗಿ ಪದೇ ಪದೇ ಇಂತಹ ಕ್ರಮಗಳು ಅಂದರೆ ಇಂತಹ ಚಟುವಟಿಕೆಗಳು ಆಗೋದ್ರಿಂದ ಇದಕ್ಕೆ ಸರ್ಕಾರ ಯಾವ ರೀತಿಯಾಗಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಬೋದು ಇದಕ್ಕೆ ಯಾವುದಾದ್ರೂ ವಿಂಗ್ ರೆಡಿ ಮಾಡಬಹುದಾ ಸರ್ಕಾರ ಅಂತ ಇದನ್ನು ತಡೆಗಟ್ಟೋದಕ್ಕೆ ಖಂಡಿತವಾಗ್ಲು ಹೌದು ಯಾಕೆಂತಂದ್ರೆ ಇದ್ರ ಬಗ್ಗೆ ನಾನು ಸಾಕಷ್ಟು ಬಾರಿ ಮೀಡಿಯಾದಲ್ಲಿ ನಾನು ಮಾತಾಡಿದ್ದೀನಿ ಮೊದಲನೇದು ನಮಗೆ ಸೈಬರ್ ಮಿನಿಸ್ಟ್ರಿ ಬಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇನ್ ಪ್ಲೇಸಿಗೆ ಬಂದ್ಬಿಡತ್ತೆ ಮೊದಲನೇದಾಗಿ ಎರಡನೇದು ಎಲ್ಲಾ ಶಾಲೆಗಳಿಗಾಗ್ಲಿ ಅಥವಾ ಬೇರೆ ಯಾವುದೇ ಸರ್ಕಾರಿ ಕಚೇರಿಗಳಿಗಾಗ್ಲಿ ಅಥವಾ ಪ್ರೈವೇಟ್ ಕಂಪನಿಗಳಿಗಾಗ್ಲಿ ಎಲ್ಲಾ ಕಡೆಗೂ ಸೈಬರ್ ಸೆಕ್ಯೂರಿಟಿ ಪಾಲಿಸಿ ಮತ್ತೆ ರೆಗ್ಯುಲೇಷನ್ಸ್ ಗಳು ಫಾರ್ಮ್ ಆಗಬೇಕು ಇವ್ರು ಹೀಗೆ ನಡ್ಕೊಳ್ಬೇಕು ಇಂಥದ್ದೇ ಮಾಡಬೇಕು ಅನ್ನೋ ಒಂದು ಪ್ರಾಪರ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಆದಾಗ ಸರ್ಕಾರದ ಕಡೆಯಿಂದ ಖಂಡಿತವಾಗ್ಲೂ ಇದೆಲ್ಲವೂ ಸರಿಯಾಗುತ್ತೆ ಯಾಕೆಂತಂದ್ರೆ ನಿಮಗೊಂದು ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ ಇವಾಗ ನಾವು ರೋಡಲ್ಲಿ ಟ್ರಾಫಿಕ್ ಇದೆ ಲೈನ್ಸ್ ಇದೆ ಅಲ್ಲಿ ಪೊಲೀಸ್ ಅವರು ಇರ್ತಾರೆ ಟ್ರಾಫಿಕ್ ಲೈಟ್ಸ್ ಇರುತ್ತೆ ಇದೆಲ್ಲವನ್ನ ಅನುಸರಿಸಿ ನಾವು ನಮ್ಮ ಗಾಡಿಯನ್ನು ಓಡಿಸ್ತೀವಿ ಏನೂ ಇಲ್ದಿರ ನಿಮಗೆ ಗಾಡಿ ಕೊಟ್ಬಿಟ್ಟು ಓಡಿಸಿ ಅಂದ್ರೆ ನಿಮಗೆ ಹೆಂಗ್ ಬೇಕೋ ಹಂಗೆ ಹೋಗ್ತೀರಾ ಈಗ ನಮಗೆ ಸೈಬರ್ ಸ್ಪೇಸ್ ನಲ್ಲಿ ಆಗಿರೋದು ಅದೇ ಇಂಟರ್ನೆಟ್ ಕೊಟ್ಟಿದ್ದೀರಾ ಡಿಜಿಟಲ್ ಸ್ಪೇಸ್ ಫಾರ್ಮ್ ಮಾಡಿದರಾ ಸೈಬರ್ ಸ್ಪೇಸ್ ದೊಡ್ಡದಾಗಿ ಬೆಳೆದಿದೆ ನಾವು ಕೂಡ ಉಪಯೋಗಿಸ್ತಾ ಇದೀವಿ ಆದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲಿದೆ ಯಾರು ಹೇಗೆ ಉಪಯೋಗಿಸ್ಬೇಕು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಇದೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಾಪರ್ ಆಗಿ ಅಸೈನ್ ಆಗಿದ ತಕ್ಷಣ ಎಲ್ಲವೂ ಅದರ ಒಂದು ಜಾಗಕ್ಕೆ ಬಂದು ಕೂತ್ಕೊಳ್ಳುತ್ತೆ ಯಾಕೆಂತಂದ್ರೆ ಸ್ಕೂಲ್ಗಳಲ್ಲೂ ಹಾಗೆ ಎಲ್ಲಾ ಶಾಲೆಗಳಲ್ಲೂ ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ ಗಳ ಒಂದು ಇನ್ಫಾರ್ಮೇಶನ್ ಮೂಲಕ ಅಂದ್ರೆ ಅವರುಗಳ ಸಲಹೆಯನ್ನ ತಗೊಂಡು ಮಕ್ಕಳಿಗೆ ಬೇಕಾಗಿರುವಂತಹ ನ ಬಿಲ್ಡ್ ಮಾಡಬೇಕು ಗಳಲ್ಲಿ ಉಪಯೋಗ ಆಗುವಂತಹ ಕಂಪ್ಯೂಟರ್ ಲ್ಯಾಬ್ಸ್ ಏನಿದೆ ಅದರಲ್ಲಿ ಯಾವ ತರವಾದ ಟ್ರಾಫಿಕ್ ಹೊರಗಡೆ ಹೋಗುತ್ತೆ ಮಕ್ಕಳು ಯಾವ ಯಾವ್ದನ್ನ ಬ್ರೌಸ್ ಮಾಡ್ತಾ ಇದ್ದಾರೆ ಅದನ್ನ ಅವ್ರು ಒಂದ್ಸತಿ ಮಾನಿಟರ್ ಮಾಡಿದ್ರೆ ಅವರ ಮಕ್ಕಳ ಯೋಚನೆ ಯಾವ ಕಡೆ ಇದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ಯಾಕೆಂದ್ರೆ ನಾಳಿನ ನಮ್ಮ ಪ್ರಜೆಗಳನ್ನ ಅವರು ಅಲ್ಲಿ ತಯಾರು ಮಾಡ್ತಾ ಇದ್ದಾರೆ ಹಾಗಾಗಿ ಅವರಿಗೆ ಜವಾಬ್ದಾರಿ ಜಾಸ್ತಿ ಇರೋದ್ರಿಂದ ಅವರಿಗೂ ಕೂಡ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಸೆಟ್ ಆದ್ರೆ ಅವರು ಕೂಡ ಇದನ್ನ ಮಾನಿಟರ್ ಮಾಡೋದಕ್ಕೆ ಶುರು ಮಾಡ್ತಾರೆ ಸೊ ಹಾಗಾಗಿ ಸೈಬರ್ ಸ್ಪೇಸ್ ನಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಸ್ಪೆಷಲಿ ಸೈಬರ್ ಮಿನಿಸ್ಟ್ರಿ ಬಂದು ಮಾಡೋದಕ್ಕೆ ಶುರು ಮಾಡಿದ್ರೆ ಇದೆಲ್ಲವೂ ಹತೋಟಿಗೆ ಬಂದ್ಬಿಡುತ್ತೆ ಇನ್ನೊಂದು ವಿಚಾರ ಮೇಡಮ್ ಈಗಾಗಲೇ ಈ ಹಿಂದೆ ಕೂಡ ಅಂದರೆ ಈ ರೀತಿಯಾದಂಥ ಬೆದರಿಕೆ ಕರೆಗೆ ಬಂದಾಗ ಇಲ್ಲೇ ಬೆಂಗಳೂರಿನವರು ಅಥವಾ ಯಾರೋ ಬೇಕು ಅಂತ ಮಾಡಿದವರು ಅಥವಾ ಏನಾದರೂ ದ್ವೇಷ ಇಟ್ಕೊಂಡು ಮಾಡ್ತಾ ಇದ್ದರು ಆದರೆ ಇವತ್ತು ಬಂದಿರೋ ಕರೆ ಇದೆಯಲ್ಲ ಎಲ್ಲೋ ಒಂದು ಕಡೆ ಬಹಳಷ್ಟು ಆತಂಕ ಸೃಷ್ಟಿಯಾಗುತ್ತೆ ಯಾಕಂದರೆ ಇದು ಒಂದು ಧರ್ಮದ ವಿಚಾರ ಇಟ್ಕೊಂಡು ಇಲ್ಲಿ ಈ ರೀತಿಯಾದಂಥ ಇಮೇಲ್ಗಳನ್ನು ಮಾಡಲಾಗ್ತಾ ಇದೆ ಇದೆಲ್ಲೋ ಒಂದು ಕಡೆ ಉಗ್ರರು ಈ ರೀತಿಯಾದಂಥ ಚಟುವಟಿಕೆಗಳನ್ನು ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಇದೊಂದು ಸಂದೇಶ ಕೊಡೋದಕ್ಕೇನಾದರೂ ಈ ಈ ರೀತಿಯಾದಂಥ ಪ್ರಯತ್ನಗಳು ಮಾಡ್ತಿದ್ದಾರೆ ಅನ್ನುವಂಥ ಒಂದಿಷ್ಟು ಅನುಮಾನಗಳಿದೆ ಈ ವಿಚಾರಕ್ಕೆ ಏನಾದ್ರೂ ಈ ಒಂದು ಸೈಬರ್ ವಿಚಾರದಲ್ಲಿ ನಾವು ಕಂಡಿಡಿಬಹುದಾ ಗೊತ್ತಾಗಬಹುದಾ ಅದು ಅಂತ ಸಾಧ್ಯತೆಗಳು ಇರಬಹುದು ಯಾರೋ ತಮ್ಮ ಶಕ್ತಿ ಸಾಮರ್ಥ್ಯವನ್ನ ಪ್ರದರ್ಶನ ಮಾಡೋದಕ್ಕೋಸ್ಕರ ಈ ಮೇಲನ್ನ ಕಳಿಸಿರಬಹುದು ಯಾಕೆಂತಂದ್ರೆ ಸದ್ಯದಲ್ಲೇ ನಾವು ಜನವರಿ ಎರಡರಂದು ಅಯೋಧ್ಯೆಯ ಬಹಳ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮವನ್ನು ಹಣಕೋತ ಹಮ್ಮಿಕೊತಾ ಇದೀವಿ ಅಲ್ಲಿ ನಮ್ಮ ಅಯೋಧ್ಯೆಯ ನಮ್ಮ ರಾಜ್ಯವನ್ನ ಕಟ್ಟಿ ನಾವು ನೋಡಬೇಕು ಅಂತ ಎಲ್ಲರೂ ಆಶಿಸ್ತಾ ಇದ್ದೀವಿ ಅದಕ್ಕೆ ಹೆದರಿಕೆಯ ಅಥವಾ ನಾವು ಹಿಂಗೆ ಮಾಡಬಲ್ಲೆವು ಅಂತ ಹೇಳೋದಿಕ್ಕೆ ಕೂಡ ಈ ಒಂದು ಸೂಚನೆ ಕೊಟ್ಟಿರಬಹುದು ಅದೇ ಆಗಿಲ್ಲದೆ ಇರಬಹುದು ಯಾವುದೋ ಮಗು ಅಥವಾ ಯಾವುದೋ ಹುಡುಗರು ಸುಮ್ಮನೆ ಹೆದರಿಸಿ ನೋಡ್ತೀನಿ ಯಾಕೆಂತಂದ್ರೆ ನನಗೂ ಸೈಬರ್ ಸೆಕ್ಯೂರಿಟಿ ಬಗ್ಗೆ ಗೊತ್ತು ನನ್ನ ಟ್ರೇಸ್ ಆಗಲ್ಲ ಅಂತ ಹೇಳಿ ತನ್ನ ಶಕ್ತಿ ಸಾಮರ್ಥ್ಯ ಆಟಕ್ಕೋಸ್ಕರ ಮಾಡಿರೋದು ಇರಬಹುದು ಇಲ್ಲಿ ಎರಡೂ ಸಾಧ್ಯತೆಗಳಿದೆ ಆದ್ರೆ ತೋಳ ಬಂದ ಕತೆ ಆಗ್ಬಾರ್ದು ಇಲ್ಲಿ ಯಾಕೆಂತಂದ್ರೆ ಅಯ್ಯೋ ಬಿಡು ಯಾವ್ದೋ ಮಕ್ಕಳು ಮಾಡಿರಬಹುದು ಅಂತ ನಾವು ಸುಮ್ಮನೆನೂ ಬಿಡಕ್ಕಾಗಲ್ಲ ಹಾಗೆ ಇದು ದೊಡ್ಡ ಮಟ್ಟದಲ್ಲಿ ಏನೋ ಆಗೋಗಿದೆ ಅಂತ ಹೇಳಿ ನ್ಯೂಸು ಮಾಡಕ್ಕಾಗಲ್ಲ ಬಟ್ ಆದ್ರೆ ಇದಕ್ಕೆ ಬೇಕಾದಂತಹ ಇನ್ವೆಸ್ಟಿಗೇಷನ್ ನಡೀಲೇಬೇಕು ಹಾಗೆ ಇದು ಎಲ್ಲಿಂದ ಶುರುವಾಗಿದೆ ಅಂತ ಹೇಳಿದಾಗ ನೀವು ಯಾವ್ದೋ ದೇಶ ಅಂದ್ರಿ ಭಾರತದಲ್ಲೇ ಕೂತ್ಕೊಂಡು ನಾವು ಅಮೆರಿಕಾದಿಂದನೋ ಆಫ್ರಿಕಾದಿಂದನೋ ಇಮೇಲ್ ಕಳಿಸೋದು ಕಳ್ಸೋದು ಬಹಳ ಕಷ್ಟದ ವಿಷಯ ಏನಲ್ಲ ಹಾಗೂ ಆಗಿರ್ಬಹುದಲ್ಲ ಸೊ ಇದೊಂದು ಪ್ರಾಪರ್ ಇನ್ವೆಸ್ಟಿಗೇಷನ್ ನಡೆದಾಗ ಅದಕ್ಕೆ ಈ ಸೋರ್ಸ್ ಏನು ಯಾವ ಐ ಇಂದ ಯಿಂದ ಬಂತು ಪ್ರಾಕ್ಸಿ ಯೂಸ್ ಮಾಡಿದ್ರೆ ಯಾವ ಪ್ರಾಕ್ಸಿ ಸರ್ವರ್ ಯೂಸ್ ಮಾಡಿದರೆ ಪ್ರಾಕ್ಸಿ ಸರ್ವರ್ಸ್ ಲಾಗ್ ಏನ್ ಹೇಳುತ್ತೆ ಇದೆಲ್ಲವನ್ನು ಕೂಲಂಕುಷವಾಗಿ ತನಿಖೆ ಮಾಡಿದ್ರೆ ಇದಕ್ಕೆ ಉತ್ತರ ಖಂಡಿತ ಸಿಗತ್ತೆ ಶುಭಮಂಗಳೇ ಈಗ ಇನ್ನೊಂದು ವಿಚಾರ ನೋಡೋದಾದ್ರೆ ಏನಪ್ಪಾ ಅಂತಂದ್ರೆ ಈಗ ಇಂತಹ ವಿಚಾರಗಳಾದಾಗ ಯಾಕಂದ್ರೆ ಮಕ್ಕಳಲ್ಲೂ ಕೂಡ ಒಂದಿಷ್ಟು ಆತಂಕ ಆಗುತ್ತೆ ಶಾಲೆಯ ವಿಚಾರದಲ್ಲೂ ಕೂಡ ಆತಂಕ ಆಗುತ್ತೆ ಅದೆಲ್ಲವನ್ನ ಆತಂಕ ಹೋಗ್ಲಾಡ್ಸೋದಕ್ಕೆ ಅಂದರೆ ಈಗ ಏನೋ ಒಂದು ಪ್ರಿಕಾಷನ್ ಆಗಿ ನಾವು ಇವತ್ತು ನಾವು ಚರ್ಚೆ ಮಾಡಿದ್ವಿ ಇವತ್ತು ಒಂದಿಷ್ಟು ಸುದ್ದಿಗಳನ್ನು ಪ್ರಸಾರ ಮಾಡುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ಶಾಲೆಗಳಿಗೆ ಅಲ್ಲಿ ಬೆದರಿಕೆ ಹೋಗಿಲ್ಲ ಅಂದರೂ ಕೂಡ ಅವರೇ ಸ್ವಯಂ ಪ್ರೇರಿತವಾಗಿ ಈ ರೀತಿಯಾಗಿ ರಜೆಯನ್ನು ಘೋಷಣೆ ಮಾಡಿದ್ರು ಮಕ್ಕಳ ಮೇಲೆ ಎಲ್ಲೋ ಒಂದು ರೀತಿಯಾಗಿದ್ದು ಬೇರೆದೇ ರೀತಿಯಾದಂಥ ಪರಿಣಾಮ ಬೀರುತ್ತೆ ಅದು ಒಂದು ಕಡೆ ಆಗುತ್ತೆ ಈಗ ಇನ್ನೊಂದು ಕಡೆ ಸರ್ಕಾರಕ್ಕೆ ನಾವು ಯಾವ ರೀತಿಯಾಗಿ ಇಲ್ಲಿ ರಿಕ್ವೆಸ್ಟ್ ಮಾಡ್ಬೋದು ಇದಕ್ಕೆ ವಿಂಗ್ ತಯಾರಿಸೋದದು ಅಥವಾ ಇದನ್ನು ಈ ರೀತಿಯಾದಂಥ ಕ್ರಮಗಳು ಮುಂದಿನ ದಿನಗಳಲ್ಲಿ ಆಗಬಾರ್ದು ಪ್ರಕರಣಗಳಂತಂದರೆ ಯಾವ ರೀತಿಯಾದಂಥ ಕ್ರಮಗಳನ್ನು ಕೈಗೊಳ್ಳಬಹುದು ಯಾವ ರೀತಿ ಸ್ಪೆಷಲಿಸ್ಟ್ ಇದಕ್ಕೆ ಆದಂತಹ ಒಂದು ಟೀಮ್ ಅನ್ನ ಕ್ರಿಯೇಟ್ ಮಾಡಬಹುದು ಅನ್ನುವಂತ ವಿಚಾರ ತಗೊಳ್ಳೋದಾದ್ರೆ ಆ ಬಗ್ಗೆ ಹೇಳೋದಾದ್ರೆ ಖಂಡಿತವಾಗ್ಲು ಸರ್ಕಾರದ ಜವಾಬ್ದಾರಿ ಪಾತ್ರ ಏನಿದೆ ಅದು ಬಹಳ ದೊಡ್ಡದಾಗಿದೆ ಇಲ್ಲಿ ಏಕೆಂದ್ರೆ ನಾವು ನಮ್ಮ ಸೆಂಟ್ರಲ್ ಮಿನಿಸ್ಟ್ರಿಯಿಂದ ಏನಾದರೂ ಬರುತ್ತೆ ಅಥವಾ ಸೆಂಟ್ರಲ್ ಗೌರ್ಮೆಂಟಿಂದ ಇಂದ ಏನಾದರೂ ಆರ್ಡರ್ ಪಾಸ್ ಮಾಡ್ತಾರೆ ಅಂತ ಕಾಯ್ದೆಕ್ಕಿಂತ ಹೆಚ್ಚಾಗಿ ನಮ್ಮ ರಾಜ್ಯ ಸರ್ಕಾರದಿಂದ ಖಂಡಿತವಾಗ್ಲೂ ಒಂದು ಸೈಬರ್ ಸೆಕ್ಯೂರಿಟಿ ಕಮಿಟಿ ಮಾಡಬಹುದು ಒಬ್ಬ ಅಡ್ವೈಸರ್ನ ತಗೊಳ್ಬಹುದು ಅವರು ಡೈರೆಕ್ಟ್ ಆಗಿ ಸಿಎಂಗೆ ಹೋಮ್ ಮಿನಿಸ್ಟರ್ಗೆ ರಿಪೋರ್ಟ್ ಮಾಡುವಂತೆ ನೋಡ್ಕೊಳ್ಬಹುದು ಯಾಕೆಂದ್ರೆ ಬೇರೆ ಎಲ್ಲಾ ದೇಶದಲ್ಲೂ ಇದು ನಡೀತಾ ಇದೆ ನಿಮ್ಗೆ ಈಗಾಗಲೇ ಗೊತ್ತಿರುವ ಹಾಗೆ ಯು ಎಸ್ ಅಂಬಾಸಿಡರ್ ಆಗಿ ಮೂವತ್ತೈದು ದೇಶಗಳನ್ನ ನೋಡ್ಕೋತಾ ಇದ್ದೀನಿ ನಾನು ಪ್ರತಿಯೊಬ್ಬರಿಗೂ ಇನ್ಫಾರ್ಮೇಶನ್ ಹೇಗೆ ಅಂದರೆ ಪ್ರಿಯರ್ ನೋಟಿಸ್ ಇನ್ಫಾರ್ಮೇಷನ್ನ ಹೇಗೆ ಕೊಡಬೇಕು ಹೇಗೆ ಅವರನ್ನ ತಯಾರು ಮಾಡಿರಬೇಕು ನಾ ನೆಕ್ಸ್ಟ್ ಬರುವಂತಹ ಸೆಕೆಂಡ್ ಅಲ್ಲಿ ಆಗ್ತಾ ಇದೆ ಇದೆಲ್ಲವನ್ನು ಗೆ ಹಾಗೆ ಹೋಮ್ ಮಿನಿಸ್ಟರ್ಗೆ ಅಥವಾ ರೆಸ್ಪೆಕ್ಟಿವ್ ಟೀಮ್ಗೆ ಯಾರಿಗೆ ಕೊಡಬೇಕು ಅಂತ ಒಂದು ಅಡ್ವೈಸರಿ ಟೀಮ್ ಮಾಡಿ ಕಮಿಟಿ ಮಾಡಿ ಇಮಿಡಿಯೇಟ್ ಆಕ್ಷನ್ಸ್ ಯಾಕೆಂದ್ರೆ ನಾವು ಇದನ್ನ ಇನ್ಸಿಡೆಂಟ್ ಹ್ಯಾಂಡ್ಲಿಂಗ್ ಅಂತ ಕರಿತೀವಿ ಈ ತರದ ಒಂದು ಇನ್ಸಿಡೆಂಟ್ ನಡೆದಾಗ ಅದನ್ನ ಹೇಗೆ ಹ್ಯಾಂಡ್ಲ್ ಮಾಡಬೇಕು ನಮಗೆ ಒಬ್ಬ ಇನ್ಸಿಡೆಂಟ್ ಹ್ಯಾಂಡ್ಲರ್ ಬೇಕು ಇಲ್ಲಿ ಸೈಬರ್ ಕ್ರೈಮ್ಗಳು ಸೈಬರ್ ಇನ್ಸಿಡೆಂಟ್ ನಡೆದಾಗ ಇನ್ಸಿಡೆಂಟ್ ಹ್ಯಾಂಡಲರ್ಸ್ ಇಲ್ಲ ಅಂತಂದ್ರೆ ಖಂಡಿತವಾಗ್ಲೂ ತೊಂದರೆ ಆಗುತ್ತೆ ಸೊ ಹಾಗಾಗಿ ಸರ್ಕಾರದಿಂದ ಖಂಡಿತವಾಗ್ಲೂ ಈಗ ಅವ್ರು ಮಾಡಬೇಕಾಗಿರೋ ಮುಖ್ಯ ಕೆಲಸ ಏನು ಅಂದ್ರೆ ಒಬ್ಬ ನ ತಗೊಳ್ಳೋದು ಹಾಗೆ ಇನ್ಸಿಡೆಂಟ್ ಹ್ಯಾಂಡ್ಲಿಂಗ್ ಮಾಡೋದಕ್ಕೆ ಒಂದು ಕಮಿಟಿಯನ್ನ ಫಾರ್ಮ್ ಮಾಡಿ ಈ ತರದ್ ನಡೆದಾಗ ತಕ್ಷಣ ಅವ್ರು ಏನನ್ನ ಮಾಡಬೇಕು ಅಂದ್ರೆ ಈಗ ಒಂದು ಆಕ್ಸಿಡೆಂಟ್ ನಡೆದಾಗ ಹೇಗೆ ಡಾಕ್ಟರ್ ಬಂದು ಅದನ್ನ ಆಪರೇಟ್ ಮಾಡ್ತಾರೋ ಬೇರೆಯವ್ರಿಗೆ ಅದು ತೋಚಲ್ಲ ಒಬ್ಬ ಡಾಕ್ಟರ್ ಆದ್ರೆ ಹೇಳ್ತಾರೆ ಅವರಿಗೆ ಏನ್ ಮಾಡಬೇಕು ತಕ್ಷಣ ಅಂತ ಹಾಗೆ ಈ ತರದ ಇನ್ಸಿಡೆಂಟ್ ಗೆ ನಮಗೆ ಸೈಬರ್ ಸೆಕ್ಯೂರಿಟಿ ಕನ್ಸಲ್ಟೆಂಟ್ ಅಡ್ವೈಸರ್ ಬೇಕೇ ಬೇಕು ಶಿವಮೊಗ್ಗ ಇನ್ನೊಂದು ವಿಚಾರ ಇಲ್ಲಿ ಈ ಬೀಬಲ್ ಡಾಟ್ ಕಾಮ್ ಅನ್ನೋ ಒಂದು ವೆಬ್ಸೈಟ್ ಇದೆಯಲ್ಲ ಈ ವೆಬ್ಸೈಟ್ ಅಲ್ಲಿ ಈ ರೀತಿಯಾಗಿ ಇಮೇಲಿಂಗ್ ಮಾಡೋದ್ರಿಂದ ಏನು ಗೊತ್ತಾಗೋದಿಲ್ಲ ಇದನ್ನ ಅಡ್ರೆಸ್ ಮಾಡ್ಲಿಕ್ಕೆ ಅಷ್ಟು ಸುಲಭವಾಗಿ ಈಸಿಯಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂತ ಕಾರಣ ಇಟ್ಕೊಂಡು ಈ ಒಂದು ಬೀಬಲ್ ಅನ್ನುವಂತ ವೆಬ್ಸೈಟ್ ನ ಯೂಸ್ ಮಾಡ್ತಿದಾರ ಅನ್ನುವಂಥದ್ದು ಒಂದಿಷ್ಟು ಆತಂಕ ಮತ್ತೆ ಪ್ರಶ್ನೆಗಳು ಕೂಡ ಇದೆ ಈ ವೆಬ್ ಬಗ್ಗೆ ಹೇಳೋದಾದ್ರೆ ಮತ್ತೆ ಇಮೇಲ್ ಯಾವ ರೀತಿಯಾಗಿ ಕಂಡು ಮಾಡಿದ ಸೈಬರ್ ವಿಚಾರದಲ್ಲಿ ಖಂಡಿತವಾಗ್ಲು ಇದು ಭಾರತ ದೇಶದಲ್ಲ ಬಿಬಲ್ ಡಾಟ್ ಕಾಮ್ ಅನ್ನೋದು ಈಗ ಸದ್ಯ ಇನ್ನು ನಮಗೆ ಗೊತ್ತಿರೋ ಹಾಗೆ ಇದು ಯುರೋಪಿಯನ್ ಕಂಟ್ರಿಯಿಂದ ಒರಿಜಿನೇಟ್ ಆಗಿರುವಂತಹ ಒಂದು ವೆಬ್ಸೈಟ್ ಇದು ಖಂಡಿತವಾಗ್ಲೂ ನಾವು ಇದರಿಂದ ಈ ತರದ ಬೆದರಿಕೆ ಕರೆಗಳು ಬಂದಾಗ ಇದರಲ್ಲಿ ಕ್ರಿಯೇಟ್ ಮಾಡಿರುವಂತಹ ಇಮೇಲ್ ಅಡ್ರೆಸ್ ಯಾಕೆಂದ್ರೆ ಇದರಲ್ಲಿ ಅಲಿಯಾಸ್ ನೇಮ್ ಗಳನ್ನ ಉಪಯೋಗಿಸಿ ಕೂಡ ಒಂದೇ ಇಮೇಲ್ ಗೆ ಬೇರೆ ಬೇರೆ ನೇಮ್ ಗಳನ್ನ ಕೊಟ್ಟು ಇಮೇಲ್ ಕ್ರಿಯೇಟ್ ಮಾಡಬಹುದು ಹೀಗಿರುವಾಗ ಇದರ ಸರ್ವರ್ ಓನರ್ಸ್ ಯಾರು ಇರ್ತಾರೆ ಅಥವಾ ಈ ಒಂದು ಬಿಬಲ್ ಡಾಟ್ ಕಾಮ್ ನ ಓನರ್ಸ್ ಯಾರು ಇರ್ತಾರೆ ನಾವು ನಮ್ಮ ರಾಜ್ಯ ಸರ್ಕಾರದಿಂದ ಒಂದು ಕೇಸ್ ನ ರೇಸ್ ಮಾಡಿ ಆ ಕೇಸ್ನ ನಾವು ನಮ್ಮ ಕೋರ್ಟ್ ನ ಮೂಲಕ ಅಥವಾ ಸರ್ಕಾರದ ಮೂಲಕ ಅವರಿಗೆ ರವಾನೆ ಮಾಡಿದ್ರೆ ಅವರು ಉತ್ತರ ಕೊಡಲೇಬೇಕಾಗತ್ತೆ ಏನು ಅಂತಂದ್ರೆ ಈ ಇಮೇಲ್ ಎಲ್ಲಿ ಕ್ರಿಯೇಟ್ ಕ್ರಿಯೇಟ್ ಆಯಿತು ಅದರ ಐ ಪಿ ಅಡ್ರೆಸ್ ಯಾವುದು ಲೊಕ್ಯಾಲಿಟಿ ಯಾವುದು ಅನ್ನೋ ಎಲ್ಲ ಮಾಹಿತಿಯನ್ನ ಅವರು ಖಂಡಿತವಾಗ್ಲೂ ಕೊಡ್ತಾರೆ ಸೊ ಇನ್ವೆಸ್ಟಿಗೇಷನ್ ಅಲ್ಲಿ ಒಂದು ಎರಡನೇದು ಈ ತರದ ಆಗ್ತಾ ಇರೋದ್ರಿಂದ ಮತ್ತೆ ಮತ್ತೆ ಈ ತರದ್ದು ಕ್ರಿಯೇಟ್ ಆಗ್ತಾ ಇರೋದನ್ನ ನೋಡ್ತಾ ಇರೋದ್ರಿಂದ ನಮ್ಮ ಮತ್ತು ಅವರ ಟ್ರೀಟಿ ಏನ್ ಹೇಳುತ್ತೆ ಅಕಸ್ಮಾತ್ ಏನಾರ ಟ್ರೀಟಿ ಅವರು ಕ್ರಿಯೇಟ್ ಮಾಡ್ಕೊಂಡಿದ್ರೆ ಅಂದ್ರೆ ಇಷ್ಟ ಇಷ್ಟೊತ್ತಿಗಾಗ್ಲೇ ಸೈನ್ ಮಾಡಿದ್ರೆ ಇಲ್ಲ ಅಂದ್ರೆ ನಾವು ಅವರಿಗೆ ಮುಂಚಿತವಾಗಿ ಇದನ್ನ ತಿಳಿಸಬಹುದು ಈ ತರ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಇನ್ಫಾರ್ಮೇಶನ್ ಅನ್ನು ತಗೊಳ್ಬಹುದು ವಿಚಾರಗಳನ್ನ ಹೇಳ್ಕೊಟ್ರಿ ಶುಭಮಂಗಳ ಚಿಕ್ಕಬಳ್ಳಾಪುರ ಲೋಕಸಭಾ ಕಾಂಗ್ರೆಸ್ ಟಿಕೆಟ್ಗೆ ಬಿಗ್ ಫೈಟ್ ನಡೀತಾ ಇದೆ ವೈರಪ್ಪ ಮೊಯ್ಲಿ ರಕ್ಷಾರಾಮಯ್ಯ ನಡುವೆ ಭಾರಿ ಪೈಪೋಟಿ ನಡೀತಾ ಇದೆ ಕೆಪಿಸಿಸಿ ಕಚೇರಿಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಮುಖಂಡರ ಸಭೆ ನಡೀತಾ ಇರುವಂತದ್ದು ವೈರಪ್ಪ ಮೊಯ್ಲಿ ಹಾಗೂ ರಕ್ಷಾರಾಮಯ್ಯ ನಡುವೆ ಬೇಗ ಪೈಪೋಟಿ ನಡೀತಾ ಇದೆ ಕೆಪಿಸಿಸಿ ಕಚೇರಿಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಮುಖಂಡರ ಸಭೆ ನಡೀತಾ ಇರುವಂತದ್ದು ವೀಕ್ಷಕ ಸಚಿವ ಜಮೀರ್ ಅಹಮದ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆ ಇದು ಕೆಪಿಸಿಸಿ ಕಚೇರಿ ಮುಂಭಾಗ ರಕ್ಷಾರಾಮಯ್ಯ ಬೆಂಬಲಿಗರಿಂದ ಘೋಷಣೆಗಳು ಕೂಗ್ತಾ ಇರುವಂತದ್ದು ನಾ ಫ್ಲೆಕ್ಸ್ ಕಾರ್ಡ್ ಹಿಡಿದು ರಕ್ಷಾರಾಮಯ್ಯ ಬೆಂಬಲಿಗರಿಂದ ಘೋಷಣೆಗಳು ಕೂಗ್ತಾ ಇರುವಂತದ್ದು ಮೊಯ್ಲಿ ಕಂಡು ಜೋರಾಗಿ ಘೋಷಣೆ ಕೂಗಿದ್ದಾರೆ ರಕ್ಷಾರಾಮಯ್ಯ ಬೆಂಬಲಿಗರು ಸಭೆಗೆ ಹೋಗದೆ ವಾಪಸ್ ತೆಳಿದ್ದಾರೆ ವೀರಪ್ಪ ಮೊಯ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಮುಖಂಡರ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತಿದ್ದಾರೆ ಜಮೀರ್ ಅಹಮದ್ ಇವರು ವೀಕ್ಷಕರಾಗಿದ್ದಾರೆ ಇವರ ನೇತೃತ್ವದಲ್ಲಿ ಒಂದು ಸಭೆ ನಡೀತಾ ಇದೆ ಮತ್ತೊಂದು ಕಡೆ ರಕ್ಷಾರಾಮಯ್ಯ ಅವರ ಬೆಂಬಲಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಜಮಾವಣೆಗೊಂಡು ಅವರು ಘೋಷಣೆಯನ್ನ ಕೂಗ್ತಾ ಇದ್ದಾರೆ ಈ ಜನರ ಜನರನ್ನ ನೋಡ್ತಾ ಇದ್ದಂತೆ ಘೋಷಣೆಗಳನ್ನ ಕೂಗೋದನ್ನು ನೋಡ್ತಾ ಇದ್ದಂತೆ ವೀರಪ್ಪ ಮೊಯ್ಲಿ ಅವರು ವಾಪಸ್ ತೆಳಿದ್ದಾರೆ ಇನ್ನು ನಮ್ಮ ನಡೆ ರಕ್ಷಾ ರಾಮಯ್ಯ ಕಡೆ ಎಂಬ ಪ್ಲಗ್ ಕಾರ್ಡನ್ನು ಪ್ರದರ್ಶನವನ್ನು ಮಾಡ್ತಿದ್ದಾರೆ ನನಗೆ ಬೇರೆ ಕೆಲಸ ಇದೆ ಹಾಗಾಗಿ ವಾಪಸ್ ತೆರಳುತ್ತಿದ್ದೇನೆ ಅಂತ ಮೋಲಿ ಹೇಳಿಕೆ ಕೊಟ್ಟಿದ್ದಾರೆ ನಾನು ಈ ಬಾರಿ ಲೋಕಸಭೆಗೆ ಸ್ಪರ್ಧಿಸ್ತೇನೆ ಟಿಕೆಟ್ಗಾಗಿ ಅರ್ಜಿ ಆಹ್ವಾನಿಸಿಲ್ಲ ಅನ್ನುವಂಥ ಹೇಳಿಕೆ ಕೂಡ ಕೊಟ್ಟಿರುವಂಥದ್ದು ಇನ್ನು ಮತ್ತೊಂದು ಕಡೆ ರಕ್ಷಾರಾಮಯ್ಯ ಟಿಕೆಟ್ ಕೇಳುವುದರಲ್ಲಿ ತಪ್ಪೇನಿಲ್ಲ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ನಾನು ವೀಕ್ಷಕರನ್ನ ಭೇಟಿಯಾಗಿ ಬಂದಿದ್ದೇನೆ ಅಂತ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಭೆಯಲ್ಲಿ ಆಗಮಿಸಿದಂತಹ ಶಾಸಕ ಪ್ರದೀಪ್ ಈಶ್ವರ್ ಎ ಸಿ ಶ್ರೀನಿವಾಸ್ ನೆಲಮಂಗಲ ಶಾಸಕ ಶ್ರೀನಿವಾಸ್ ಹೊಸಕೋಟೆ ಶಾಸಕ ಶರದ್ ಬಚ್ಚೇಗೌಡ ಬಾಗೇಪಲ್ಲಿಯ ಸುಬ್ಬಾರೆಡ್ಡಿ ಮಾಜಿ ಸಚಿವ ರೆಡ್ಡಿ ಮಾಜಿ ಶಾಸಕ ಎನ್ ಸಂಪಂಗಿ ವೆಂಕಟರಮಣಪ್ಪ ಯಲಹಂಕ ಕೇಶವ ರಾಜಣ್ಣ ಜಿಲ್ಲಾಧ್ಯಕ್ಷ ರೆಡ್ಡಿ ಇವರೆಲ್ಲರೂ ಕೂಡ ಉಪಸ್ಥಿತರಿದ್ದರು ಇನ್ನು ವೀಕ್ಷಕರಾಗಿ ಜಮೀರ್ ಅಹಮದ್ ಕೂಡ ಇದ್ದರು ಈಗಾಗಲೇ ಎಲ್ಲ ರೀತಿಯಾದಂಥ ಮಾಹಿತಿಗಳನ್ನು ಸಂಗ್ರಹ ಮಾಡಿದ್ದಾರೆ ನೋಡೋಣ ಯಾರಿಗೆ ಟಿಕೆಟ್ ಕೊಡುತ್ತೆ ಹೈಕಮಾಂಡ್ ಅಂತ ತಮ್ಮಂತ ಸೀನಿಯರ್ ನಡುವೆ ಈಗ ರಕ್ಷರಾಮಯ್ಯರು ಕೂಡ ಟಿಕೆಟ್ ಬಯಸಿದ್ದಾರೆ ಡೋರ್ ಹಾಕಿದ್ರು ಎಲ್ರಿಗೂ ಫ್ರೀ

ಜಗದೀಶ್ ಶೆಟ್ಟರ್ ಬಿಜೆಪಿಗೆ ಬರ್ತಾರೆ ಬರಬೇಕು ಅನ್ನೋ ಆಕ್ಷೇಪ ಈಶ್ವರಪ್ಪ ಹೇಳಿಕೆಗೆ ತಿರುಗೇಟು ಕೊಟ್ಟಿದ್ದಾರೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಈಶ್ವರಪ್ಪ ಹೇಳ್ತಿರೋದು ಹಸಿ ಹಸಿ ಸುಳ್ಳು ಬಿಜೆಪಿಗೆ ಹೋಗೋದಿಲ್ಲ ಅನ್ನುವಂತ ಹೇಳಿಕೆ ಕೊಟ್ಟಿದ್ದಾರೆ ಜಗದೀಶ್ ಶೆಟ್ಟರ್ ಈಶ್ವರಪ್ಪ ಕೊಟ್ಟಿರುವಂತಹ ಹೇಳಿಕೆಗೆ ಈಗ ತಿರುಗೇಟನ್ನು ಕೊಟ್ಟಿರುವಂತದ್ದು ಜಗದೀಶ್ ಶೆಟ್ಟರ್ ಬಿಜೆಪಿಗೆ ಬರ್ತಾರೆ ಬರಬೇಕು ಅನ್ನುವಂಥ ಆಕ್ಷೇಪ ಇತ್ತಲ್ಲ ಆ ಹೇಳಿಕೆಗೆ ಈಗ ಶೆಟ್ಟರ್ ಕೆರಳಿ ಕೆಂಡವಾಗಿ ಹಸಿ ಹಸಿ ಸುಳ್ಳು ಹೇಳಿದ್ದಾರೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿಜೆಪಿಗೆ ಹೋಗೋದಿಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಶ್ವರಪ್ಪ ಹೇಳಿಕೆಗೆ ವಿಜಯಪುರದಲ್ಲಿ ಟಾಂಗ್ ಕೊಟ್ಟಿದ್ದಾರೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ನನಗೆ ಯಾರೂ ಆಹ್ವಾನವನ್ನು ಕೊಟ್ಟಿಲ್ಲ ನಾ ಬಿಜೆಪಿಗೆ ಹೋಗುವಂಥ ಪ್ರಶ್ನೇನೇ ಬರೋದಿಲ್ಲ ಬಿಜೆಪಿಯವರು ಕಾಂಗ್ರೆಸ್ಗೆ ಹೋಗದಂತೆ ತಡೆಯಲು ನನ್ನ ಹೆಸರನ್ನ ಬಳಕೆ ಮಾಡಿದ್ದಾರೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ರೀತಿ ಒಂದು ಸುದ್ದಿ ನೆಪಿಸಿದ್ದಾರೆ ಜಗದೀಶ್ ಶೆಟ್ಟರು ಮತ್ತೆ ಬಿ ಜೆ ಪಿ ವಾಪಸ್ ಹೋಗ್ತಾರಂತ ಅದು ಹಸಿ ಸುಳ್ಳು ಅಂತ ನಾನು ಹೇಳಿದ್ದೇನೆ ಯಾಕಂದರೆ ಇವತ್ತು ಸಾಕಷ್ಟು ಜನ ಕಾಂಗ್ರೆಸ್ಸಿಗೆ ಬಿ ಜೆ ಪಿಯಿಂದ ಜಾಯಿನ್ ಆಗ್ತಾ ಇದ್ದಾರೆ ಮತ್ತು ನನ್ನ ಮುಖಾಂತರ ಸಹಿತ ಸಾಕಷ್ಟು ಜನ ಸಂಪರ್ಕ ಮಾಡಿ ಜಾಯಿನ್ ಆಗುವಂಥ ಸಂದರ್ಭದಲ್ಲಿ ಭಾಳಷ್ಟು ಏನು ಈ ಸುದ್ದಿ ಈ ರೀತಿ ಸುದ್ದಿಯನ್ನು ಸ್ಪ್ರೆಡ್ ಮಾಡಿ ಜಗದೀಶ್ ಶೆಟ್ಟರೆ ಮತ್ತೆ ವಾಪಸ್ ಬರ್ತಾರೆ ಅನ್ನುವಂಥದ್ದು ಸುದ್ದಿ ಸ್ಪ್ರೆಡ್ ಮಾಡಿ ಅಲ್ಲಿ ಇದ್ದಂಥವ್ರನ್ನ ಉಳಿಸ್ಕೊಳ್ಳುವಂಥ ಪ್ರಯತ್ನ ನಡೆದ ಹೊರತು ನನಗೆ ಯಾರೂ ಆಹ್ವಾನ ಕೊಟ್ಟಿಲ್ಲ ಮತ್ತು ಆಹ್ವಾನ ಕೊಡುವಂಥ ಪ್ರಶ್ನೆಯೂ ಇಲ್ಲ ಮತ್ತು ನಾನು ಬಿ ಜೆ ಪಿಗೆ ಪುನಃ ವಾಪಸ್ ಹೋಗುವಂಥ ಪ್ರಶ್ನೆನೇ ಇಲ್ಲ ಹಾ ಬಳಕೆ ಮಾಡ್ತಾ ಇದ್ದಾರೆ ಅಲ್ಲಿ ಯಾರು ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ ಕಾಂಗ್ರೆಸ್ಸಿಗೆ ಅವ್ರನ್ನೇ ಅವ್ರಿಗೆ ಹೇಳ್ತದೆ ಜಗದೀಶ್ ಶೆಟ್ಟರೆ ಬಂದುಬಿಡ್ತಾರೆ ಅವರು ಕೂಡ ಏನು ಹೋಗ್ತೀರಿ ನೀವು ಅನ್ನುವಂಥ ರೀತಿಯ ಒಂದು ವಾತಾವರಣ ಸೃಷ್ಟಿ ಮಾಡುವಂಥ ನಡೀತಾ ಇದೆ ಅದಕ್ಕಾಗಿ ನಾ ಇದೊಂದು ಹಸಿ ಸುಳ್ಳು ಅಂತ ನಾನು ಈಗಾಗಲೇ ಹೇಳಿದ್ದೇನೆ